ಚನ್ನಪಟ್ಟಣ ವಿಧಾನಸಭಾ ಬೈ ಎಲೆಕ್ಷನ್ ರಣಕಣ ರಂಗೇರ್ತಾ ಇದೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಭರ್ಜರಿ ಪ್ರಚಾರಕ್ಕೆ ತೊಡಗಿದ್ದಾರೆ. ಇವತ್ತು ದೊಡ್ಡಮಳೂರು, ಕೋಟೆಮಾರನಹಳ್ಳಿ, ಭೈರಾಪಟ್ಟಣ, ದೇವರಹಳ್ಳಿ, ಹೊಸೂರು ದೊಡ್ಡಿ, ಸಂಕಲಗೆರೆ, ಮತ್ತಿಕೆರೆ, ಶೆಟ್ಟಿಹಳ್ಳಿ, ಮಧುಗೆರೆ ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಇವತ್ತು ಭರ್ಜರಿ ಮತಬೇಟೆ ನಡೆಸಿದರು. ದೊಡ್ಡಮಳೂರಿನ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ದೇವರ ದರ್ಶನವನ್ನು ಪಡೆದು ಪೂಜೆ ಕೂಡ ಸಲ್ಲಿಸಿ ಪ್ರಚಾರ ಕಾರ್ಯದಲ್ಲಿ ಮತ್ತೆ ತೊಡಗಿದ್ದಾರೆ. ಈ ರೀತಿಯಾದಂತಹ ಭ್ರಷ್ಟಾಚಾರ ಹಗರಣ ಪ್ರತಿನಿತ್ಯ ಬಯಲಿಗೆ ಬಂದಿರತಕ್ಕಂತ ಸರ್ಕಾರ ಯಾವ್ದಿದ್ರೆ ಅದು ಕಾಂಗ್ರೆಸ್ನ ಸರ್ಕಾರ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದವರಾಗಿ ನಾವು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬೀದಿಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಈ ಒಂದು ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಾನು ಹೆಚ್ಚು ಸಮಯ ತಗೊಳಕ್ ಹೋಗೋದಿಲ್ಲ ತಾಯಿ. ನಮ್ಮ ತಾಯಂದ್ರಗಳಲ್ಲಿ ವಿಶೇಷವಾಗಿ ನಾನು ಕಳಕಳಿಯಾಗಿ ಮನವಿಯನ್ನ ಮಾಡ್ತೇನೆ. ಅತಿ ಚಿಕ್ಕ ವಯಸ್ಸಿನಲ್ಲಿ 2 ಚುನಾವಣೆಗಳನ್ನ ಎದುರಿಸಿದ್ದೇನೆ. ಬಹುಶಃ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕೇವಲ 1.5 ವರ್ಷದಲ್ಲಿ ಅದರಲ್ಲೂ 136 ಜನ ಶಾಸಕರನ್ನ ಇಟ್ಕೊಂಡು ಈ ರೀತಿಯಾದಂತಹ ಭ್ರಷ್ಟಾಚಾರ ಹಗರಣ ಪ್ರತಿನಿತ್ಯ ಬಯಲಿಗೆ ಬಂದಿರತಕ್ಕಂತ ಸರ್ಕಾರ ಯಾವ್ದಿದ್ರೆ ಅದು ಕಾಂಗ್ರೆಸ್ನ ಸರ್ಕಾರ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದವರಾಗಿ ನಾವು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬೀದಿಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಉಪಚುನಾವಣೆ ಇಡೀ ರಾಜ್ಯದಲ್ಲಿ ಅದರಲ್ಲಿ ಸಂಡೂರ್ ಆಗ್ಬೋದು, ಸಿಗ್ಗಾವ್ ಆಗ್ಬೋದು, ಅಷ್ಟು ಸುದ್ದಿಲಿಲ್ಲ. ಆದ್ರೆ ಚನ್ನಪಟ್ಟಣ ಮಾತ್ರ ಬಹಳ ಸುದ್ದಿಲಿರ್ತಕ್ಕಂಥ ಚುನಾವಣೆ, ಚರ್ಚೆಲಿ ಇರ್ತಕ್ಕಂಥ ಚುನಾವಣೆ. ಈ ಚುನಾವಣೆ ನಿಮ್ಮ ಮುಂದೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ನಾವು ಇಡ್ತೀವಿ ನಿಮ್ಮ ಮುಂದೆ. ಆ ರಿಪೋರ್ಟ್ ಕಾರ್ಡ್ ಅನ್ನ ನೋಡಿ ನೀವು ತೀರ್ಮಾನ ಮಾಡ್ತಕ್ಕಂಥ. ಕೇಂದ್ರದಲ್ಲಿ ಬಿಜೆಪಿಯ ಸರ್ಕಾರ, ಎನ್ಡಿಎ ಸರ್ಕಾರ, ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯವನ್ನ ಪ್ರತಿನಿಧಿಸತಕ್ಕಂಥ ಒಬ್ಬ ಬಲಿಷ್ಠ ಸಚಿವರಾಗಿ ಕೇಂದ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಸರ್ಕಾರ, ಬಿಜೆಪಿಯ ಆಡಳಿತ ಅವಧಿನಲ್ಲಿ ಆಗಿರ್ತಕ್ಕಂಥ ಸರ್ಕಾರದ ಸಾಧನೆಗಳು, ಮಾನ್ಯ ಕುಮಾರಸ್ವಾಮಿ ಅವರು 2 ಅವಧಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತೀವಿ. ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಸಜ್ಜನ ಬಂಧುಗಳು ತಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದು ರೈತರ ಸಾಲ ಮನ್ನಾದ ವಿಚಾರ ಆಗ್ಬೋದು, ಸ್ವಸಹಾಯ ಸಂಘಗಳ ಗುಂಪುಗಳ ಸಾಲ ಮನ್ನಾ ವಿಚಾರ ಆಗ್ಬೋದು, ಹಾಲಿನ ಪ್ರೋತ್ಸಾಹ ದರ, ಬಡವರು, ಟ್ಯಾಕ್ಸಿ ಚಾಲಕರು ಜೀವನ ಮಾಡುವಂತ ಸಂದರ್ಭದಲ್ಲಿ ಸಿಂಗಲ್ ನಂಬರ್ ಲಾಟ್ರಿಯನ್ನ ತೆಗೆದುಕೊಂಡ್ಬಂದು ಇವತ್ತು ಅದೊಂದು ಪೀಡಿಸ್ತಾ ಇತ್ತು. ಅದೊಂದು ಸಾಮಾಜಿಕ ಪೀಡು ಆಗಿತ್ತು. ಸರಾಯ ಅನ್ನತಕ್ಕಂಥ ಒಂದು ಸಾಮಾಜಿಕ ಪೀಡಿಗೆ ಒಳಪಟ್ಟಂತದ್ದು ಆಗಿತ್ತದ್ರು. ಇದನ್ನೆಲ್ಲ ನಿಷೇಧವನ್ನ ಮಾಡಿ ಸಮಾಜದ ಕಟ್ಟೆ ಕಡೆಯ ಮನುಷ್ಯ ಬದುಕಬೇಕು, ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ ಲಾಟ್ರಿಯನ್ನ ನಿಷೇಧ ಮಾಡಿ ಆಟೋ ಚಾಲಕರು, ಬಡವರು ನೆಮ್ಮದಿಯಿಂದ ಬದುಕುವಂತ ಕೆಲಸವನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು. ಸರಾಯನ ನಿಷೇಧ ಮಾಡತಕ್ಕಂಥ ಮಹತ್ತರವಾದಂತ ಯೋಜನೆಯನ್ನ ಜಾರಿಗೆ ತೆಗೆದುಕೊಂಡ್ಬಂದ್ರು. ಸರ್ಕಾರಕ್ಕೆ ಸಾವಿರಾರು ಇದು ಬಯಸದೆ ಬಂದಿರತಕ್ಕಂತ ಒಂದು ಚುನಾವಣೆ ನನ್ನ ಪಾಲಿಗೆ. ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಕೂಡ ಇವತ್ತು ಮಾಧ್ಯಮದಲ್ಲಿ ಪ್ರತಿನಿತ್ಯ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೇಳ್ದಂಗೆ ಇವತ್ತು 24 ಗಂಟೆನಲ್ಲಿ ಕನಿಷ್ಠ ಪಕ್ಷ 8-10 ಗಂಟೆಗಳ ಕಾಲ ಚನ್ನಪಟ್ಟಣ ತಾಲೂಕಿನ ಮಹತ್ವಾಕರವಾದಂತ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ. ಮದುವೆ ವಿಳಂಬ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ, ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ, ಶತ್ರು ಬಾಧೆ, ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ BH ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ. ಬೆಳವಣಿಗೆಗಳ ಬಗ್ಗೆನೇ ಇವತ್ತು ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಈ ಒಂದು ಚುನಾವಣೆ ಆಗಿದೆ. ಬಹುಶಃ ಅದಕ್ಕೆ ಕಾರಣ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ, 18ರಲ್ಲಿ ಒಂದ್ಸಲಿ, 23ರಲ್ಲಿ ಒಂದ್ಸಲಿ, 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಇವತ್ತು ಅವರ ಒಂದು ಸ್ವಕ್ಷೇತ್ರ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ತಗೊಳ್ಳಬೇಕಾಗಿರತಕ್ಕಂತ ಕೆಲವೊಂದಷ್ಟು ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿ ತಗೊಂಡಂತ ಒಂದು ತೀರ್ಮಾನಗಳು ಬಹುಶಃ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷ ಎರಡೂ ಪಕ್ಷಗಳಿಗೆ ಇವತ್ತು ರಾಜ್ಯದ ಜನತೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ 19 ಸಂಸದರನ್ನ ಇವತ್ತು ಸಂಸತ್ಗೆ ಕಳಿಸಿಕೊಡ್ತಕ್ಕಂತ ಒಂದು ಮೂಲಕ ಇವತ್ತು ಶ್ರೀಯುತ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನೇ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಎರಡು ಪಕ್ಷದ ಮಿಲನ ಇವತ್ತು ಈ ರಾಜ್ಯದ 7.25 ಕೋಟಿ ಕನ್ನಡಿಗರು ಕೂಡ ಇವತ್ತು ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಬಹುಶಃ ಕಾರಣ ಈ ಕಾಂಗ್ರೆಸ್ನ ಸರ್ಕಾರ ಏನು 1.5 ವರ್ಷ ಆಗಿದೆ ಆಡಳಿತಕ್ಕೆ ಬಂದು, ಬಹುಶಃ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕೇವಲ 1.5 ವರ್ಷದಲ್ಲಿ ಅದರಲ್ಲೂ 136 ಜನ ಶಾಸಕರನ್ನ ಇಟ್ಕೊಂಡು ಈ ರೀತಿಯಾದಂತಹ ಭ್ರಷ್ಟಾಚಾರ ಹಗರಣ ಪ್ರತಿನಿತ್ಯ ಬಯಲಿಗೆ ಬಂದಿರತಕ್ಕಂತ ಸರ್ಕಾರ ಯಾವ್ದಿದ್ರೆ ಅದು ಕಾಂಗ್ರೆಸ್ನ ಸರ್ಕಾರ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದವರಾಗಿ ನಾವು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬೀದಿಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಈ ಒಂದು ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ.